कोरोना के तहत नौजवानों की लापरवाही और गैर जिम्मेदाराना रवैये पर बेंगलुरु सिटी पुलिस कमिश्नर एन शशि कुमार ने सख्त तशवीश का इजहार करते हुए कहा कि हर तरफ पहली वबा और लॉकडाउन के बावजूद नौजवान खुद की कुव्वत मुदाफात और इम्यूनिटी सिस्टम मजबूत समझकर बिला जरूरत घरों से बाहर निकल रहे हैं और बाजारों में घूमते फिरते नजर आ रहे हैं। उनका गुमान है कि उन्हें कोरोना लायक नहीं होगा और न ही कोरोना उनका कुछ बिगाड़ सकता है, जबकि मामला बिल्कुल इसके बरखिलाफ है। उन्होंने अपने एक पुलिस एहलकार के भांजे का तस्करा करते हुए कहा कि सिर्फ 32 साल का नौजवान अचानक कोरोना से मुतासिर हुआ और 2 दिनों के अंदर ही मौत का शिकार हुआ, जिसने अभी 2 महीने पहले ही शादी की थी। महलूक नौजवान के चचा एएसआई ने भी मीडिया के सामने अपने रुदात बयान करते हुए लोगों से एहतियात बरतने की अपील की। ನೋಡಿ, ಯುವ ಜನತೆ ಏನಿದೆ, ಯುವಕರು ನಮಗೆ ಇಮ್ಯುನಿಟಿ ಜಾಸ್ತಿ ಇದೆ, ನಮಗೆ ಏನು ಆಗೋದಿಲ್ಲ, ಈ ಥರ ಉಡಾಫೆ ಮಾಡಿಕೊಂಡು ರಸ್ತೆಗಳ ಮೇಲೆ ಓಡಾಡ್ತಾರೆ. ಈಗಷ್ಟೇ ನಮ್ಮ ದೊಂಬಯ್ಯ ದೇವಾಡಿಗ ಅಂತ ನಮ್ಮಲ್ಲಿ ಕದ್ರಿ ಈಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಎಎಸ್ಐ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರ ಭಾಳ ಹತ್ತಿರದ ಸಂಬಂಧಿ ಒಬ್ಬ ಯುವಕನ ಅವರು ಕಳ್ಕೊಂಡಿದ್ದಾರೆ. ಸೊ ಅವರ ಒಂದು ಸಂದೇಶ ದಯವಿಟ್ಟು ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಮತ್ತು ಯಾರು ಈ ಉಡಾಫೆ ಮನೋಭಾವದಿಂದ ಮತ್ತು ಈ ಕ್ಯಾಶುವಲ್ ಬಿಹೇವಿಯರಿಂದ ತಾವು ಬಲಿಯಾಗೋದ್ರ ಜೊತೆಗೆ ಬೇರೆಯವರಿಗೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಅಂಥವ್ರಿಗೊಂದು ಸಂದೇಶ ಆಗಬೇಕಿದ್ದು ಅಂತ ನಾನು ಬಯಸ್ತೇನೆ. ನನ್ನ ಹೆಸರು ಡೊಂಬಯ್ಯ ದೇವಡಿಗ, ನಾನು ಕದ್ರಿ ನಾನು ಕದ್ರಿ ಸ್ಟೇಷನ್ನಲ್ಲಿ ಟ್ರಾಫಿಕಲ್ಲಿ ಎಎಸ್ ಆಗಿದ್ದೇನೆ. ನನ್ನ ಅಣ್ಣನ ಮಗ ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿದ್ದ. ಒಂದು 25 ತಾರೀಕಿಗೆ ಅವನಿಗೆ ಬಸ್ ಬಂತು, ಅವ ಸ್ವಲ್ಪ ಕೇರ್ಲೆಸ್ ಮಾಡಿ ಅಲ್ಲೇ ಇದ್ದ. ಮತ್ತೆ ಊರಿಗೆ ಬಂದು ಪುತ್ತೂರಲ್ಲೇ ಇಟ್ಬಿಟ್ಟ. ಅದು ಕೋವಿಡಿಗೆ ಇದು ಮಾಡಲಿಲ್ಲ ಅವ. ಮತ್ತು ಅಲ್ಲಿ ಜೋರಾಗಿ ಮತ್ತೆ ವೆಳ್ಳಕ್ಕೆ ಬಂದು ಅಡ್ಮಿಟ್ ಆದ. 2 ದಿವಸದಲ್ಲಿ ಗತ್ತ. ಅವನಿಗೆ ಮದುವಾಗಿ 2 ತಿಂಗಳಾಯ್ತು ಅಷ್ಟೇ. ಈಗಿನ ಜನರಿಗೆ ಹುಡುಗರಿಗೆ ಅಲ್ಲಿ ಗೊತ್ತಾಗೋದಿಲ್ಲ ಕೋವಿಡ್ ಎಷ್ಟು ಜೋರು ಉಂಟಂತ. ಈಗ ನನಗೆ ಗೊತ್ತಾಗಿದೆ. ಇದಾದ್ರೂ ಇನ್ನಾದರೂ ಇದನ್ನು ನೋಡಿ ಕಲಿಬೇಕು. ನೀವು ಚೆಕ್ ಪೋಸ್ಟಲ್ಲೆಲ್ಲ ಇರ್ತೀರಿ, ಒಂದಷ್ಟು ಯುವಕರು ಕೂಡ ಹೋಗ್ತಾ ಇರ್ತಾರೆ, ವಾದ ಮಾಡ್ತಾರೆ, ನಮಗೇನು ಆಗಲ್ಲ ಅಂತ. ಅವರಿಗೆಲ್ಲ ನಾನು ಅದೇ ಹೇಳ್ತಾ ಇದ್ದೇನೆ. ಈಗ ಅವ್ರ ಕುಟುಂಬ ಸದಸ್ಯರನ್ನೇ ಕಳ್ಕೊಂಡು. ನನ್ನ ಕಾಸು ಅಣ್ಣನ ಮಗ, ಮದುವೆಯಾಗಿ 2 ತಿಂಗಳಾಯ್ತು ಅಷ್ಟೇ, 32 ವರ್ಷ ಅವರಿಗೆ. ಕೊರೋನಾ ಇಲ್ಲ, ಏನಿಲ್ಲ ಅಂತ ಏನಿಲ್ಲ ಅಂತೇಳಿ ಈಗ ನನ್ನ ಅಣ್ಣನ ಮಗನೇ ಕಳ್ಕೊಂಡ ಹಾಗೆ ಆಗಿದೆ. ಈಗ ನೋಡಿ, ಸಾರ್ವಜನಿಕರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಪೊಲೀಸ್ ಇಲಾಖೆ ಫೈನ್ ಹಾಕುತ್ತೆ, ಕೇಸ್ ಆಗುತ್ತೆ, ವೆಹಿಕಲ್ ಸೀಸ್ ಆಗುತ್ತೆ ಅನ್ನೋ ಭಯದ ಮೇಲೆ ಎಷ್ಟು ದಿನ ಅಂತ ನೀವು ಇದನ್ನು ಮಾಡೋಕ್ಕೆ ಸಾಧ್ಯ? ನಿಮ್ಮಲ್ಲಿ ಜಾಗೃತಿ ಮೂಡಬೇಕು. ಈಗ ತಲೆಗೊಂದೊಂದು ಮಾತಾಡ್ತಾರೆ ಅಂತಂದು ಎಲ್ಲ ಹೇಳೋದಲ್ಲ. ಸರ್ಕಾರ ಯಾವುದೇ ಸೂಚನೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ತಜ್ಞರ ಜೊತೆ ಚರ್ಚೆ ಮಾಡಿರುತ್ತೆ. ಆ ತಜ್ಞರ ಜೊತೆ ಚರ್ಚೆ ಮಾಡಿ ಏನೊಂದು ಪ್ರೋಟೋಕಾಲ್ ಫಾಲೋ ಮಾಡಬೇಕು ಅಂತ ಹೇಳಿ ಅದನ್ನು ದಯವಿಟ್ಟು ಫಾಲೋ ಮಾಡಿ. ನಮ್ಮ ದೊಂಬಯ್ಯ ದೇವಗಡಿಗ ಅವರ ಅಣ್ಣನ ಮಗ 32 ವರ್ಷವನು ಮೃತ ಹೊಂದಿದೆ ಅಂತಂದ್ರೆ ಅಂಥ ಅಕಾಲಿಕ ಸಾವು ಬೇರೆಯವರಿಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಅವರಿಗೆ ಒಂದು ಸಂದೇಶ ಕೊಡಬೇಕು ಅಂತ ಹೇಳ್ತಿದ್ದೀನಿ. ಕೊಟ್ಟಿದ್ದು ಸಾರ್ವಜನಿಕರು ಸಹಕಾರ ಮಾಡಬೇಕು. ಯಾಕಂದರೆ ಪೊಲೀಸರು ಎಷ್ಟು ವರ್ಷ ನಿಮಗೆ ವಯಸ್ಸು? ನನಗೆ 59. 59 ಅಂದರೆ 4 ತಿಂಗಳಿಗೆ ರಿಟೈರ್ ಆಗ್ತಾರೆ. ಲೆಕ್ಕವಾಗಿ ಅವರು ನನಗೆ ಕೋಮಾರ್ಬಿಡಿಟಿ ಇದೆ, ಶುಗರ್ ಇದೆ ಅಂತ ಒಂದು ಎಕ್ಸ್ಕ್ಯೂಸ್ ತೊಗೊಂಡು ಮನೇಲಿ ಕುತ್ಕೊಂಡ್ಬಂದಿತ್ತು. ಅಷ್ಟಿದ್ರೂ ಕೂಡ ಇಂಥ ಸಂದರ್ಭದಲ್ಲಿ ನಾನು ಮನೆ ಕುತ್ಕೋಬಾರ್ದು, ಇಲಾಖೆಯಲ್ಲಿ ರಿಟೈರ್ ಆಗೋ ಟೈಮಲ್ಲಿ ನಾನು ರಸ್ತೆ ಮೇಲೆ ನಿಂತ್ಕೊಂಡು ಕೆಲಸ ಮಾಡಿ ರಿಟೈರ್ ಆಗಬೇಕು ಅಂತ ಬಂದಿದ್ದಾರೆ. ಅಂಥವ್ರ ಒಂದು ಕಮಿಟ್ಮೆಂಟು ತಾವೆಲ್ಲ ರೆಸ್ಪೆಕ್ಟ್ ಮಾಡಬೇಕು ಅಂತಂದರೆ ರಸ್ತೆ ಮೇಲೆ ಇನ್ನು ಅನಗತ್ಯವಾಗಿ ಓಡಾಡದೆ ನಿಯಮಗಳನ್ನು ಪಾಲನೆ ಮಾಡಿ.